ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವೊಂದು ನಾನ್ ವೆಜ್ ರೆಸಿಪಿನ ನೋಡೋಣ. ರೆಸಿಪಿ ಹೆಸರು ಬಂದುಬಿಟ್ಟು ಮಟನ್ ಮುಮ್ತಾಜ್ ಅಂತ ಅಂದ್ಬಿಟ್ಟು. ಇದು ತುಂಬಾ ಡೆಲಿಷಿಯಸ್ ಆಗಿತ್ತು ಈ ರೆಸಿಪಿ. ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು. ಸೊ ಈ ರೆಸಿಪಿಗೆ ಏನೇನು ಬೇಕು ಮತ್ತು ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು ಅಂತ ನೋಡೋಣ. ಫಸ್ಟು ನಾನಿಲ್ಲಿ 500 ಗ್ರಾಮ್ಸ್ ಅಷ್ಟು, ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ದೊಡ್ಡ ಈರುಳ್ಳಿ, ಒಂದು 20 ಬಾದಾಮಿ, ಮತ್ತು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋವಂಥದ್ದು ತೊಗೊಳ್ಳಿ. ಮತ್ತು ಇಲ್ಲಿ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಈ ಸೈಡು ನೋಡಿದ್ರೆ ಇಲ್ಲಿ ನಾನು 1¼ ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಿ ಉಪ್ಪು, ಮೆಣಸು ಮತ್ತು ಧನಿಯಾ ಎರಡೂ ತೊಗೊಂಡಿದ್ದೀನಿ. ಇದು ಧನಿಯಾ. ಸೊ ಮೆಣಸು ಮತ್ತು ಧನಿಯಾನ ನಾವು ತರ್ತರಿಯಾಗಿ ಪೌಡರ್ ಮಾಡ್ಕೊಬೇಕು, ತುಂಬಾ ಫೈನ್ ಪೌಡರ್ ಬೇಡ. ಅರಶಿನ ಮತ್ತು ಇದು ರೋಸ್ಟೆಡ್ ಜೀರಿಗೆ ಪೌಡರು. ಏನಕ್ಕೆ ಧನಿಯಾ ಮತ್ತು ಮೆಣಸು ತರ್ತರಿ ಇರಬೇಕು ಅಂದರೆ, ಮೆಣಸು ತುಂಬ ಫೈನ್ ಪೌಡರ್ ತೊಗೊಂಡ್ರೆ ಕಪ್ಪಾಗಿಬಿಡುತ್ತೆ ಗ್ರೇವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ತರಿ ತರಿ ಇರೋದನ್ನು ತೊಗೊಂಡಿದ್ದೀನಿ. ಮತ್ತು ಇವಾಗ ನಾನು ಈರುಳ್ಳಿನ ಈ ಥರ ಲೆಂತ್ ವೈಸ್ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಟ್ ಮಾಡಿರೋ ಈರುಳ್ಳಿನ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಬಾದಾಮಿ ಮತ್ತು ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕೊತಾ ಇದ್ದೀನಿ. ನೀವು ಬಾದಾಮಿ ಬೇಡ ಅಂತ ಅಂದರೆ ಬಾದಾಮಿ ಬದಲಿಗೆ ನೀವು ಗೋಡಂಬಿ ಹಾಕ್ಕೊಬೋದು, ಇಲ್ಲ ಅಂದರೆ 1 ಬಾದಾಮಿ ಮತ್ತು 1 ಗೋಡಂಬಿ ಎರಡೂ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಬೋದು. ಇವಾಗ ಇದಕ್ಕೆ ಈರುಳ್ಳಿ, ಏನು ಈರುಳ್ಳಿ ಮತ್ತು ಬಾದಾಮಿ ಹಸಿಮೆಣಸಿನ್ಕಾಯಿ ಎಲ್ಲ ಇದೆಯಲ್ಲ, ಇದಿಷ್ಟು ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ ಸುಮಾರು 150 to 200 ml ಅಷ್ಟು ನೀರು ಹಿಡಿಸಿದೆ, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ನಾನು ಸ್ಟವ್ ಮೇಲೆ ಇಟ್ಟು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಇದು ಎಷ್ಟು ಕುದಿಸ್ಬೇಕು ಅಂತ ಅಂದರೆ, ಇದು ಕುದಿ ಬಂದ ಮೇಲೆ 5-7 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ಇದು ಬೇಯಬೇಕು ಅಂತೇನಿಲ್ಲ, ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ 5-7 ನಿಮಿಷ ಮತ್ತೆ ಚೆನ್ನಾಗಿ ಕುದಿಸ್ಬೇಕು. ಇವಾಗ ನಾವೇನು ಮಟನ್ ತೊಗೊಂಡಿದ್ದೀವಿ, ಮಟನ್ನ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ. ಏಕೆಂದರೆ ಈ ಮ್ಯಾರಿನೇಷನ್ನು ಸುಮಾರು 15-20 ನಿಮಿಷ ಮ್ಯಾರಿನೇಟ್ ಆದರೆ ಸಾಕು. ಇಲ್ಲ ನಿಮಗೆ ಬೇಗನೆ ಮುಗಿಬೇಕು, ಇಲ್ಲ ಅರ್ಜೆಂಟ್ ಏನಾದರೂ ಇದೆ ಮಾಡಬೇಕು ಮುಗಿಸ್ಬೇಕು ಅನ್ನೋದು ಅಂತ ಅಂದರೆ ಇಮಿಡಿಯೇಟಾಗಿ ಕೂಡ ಮಾಡ್ಬೋದು. ಇವಾಗ ನಾನಿಲ್ಲಿ ಮಟನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರು ತೊಗೊಂಡಿದ್ದೆ ಅಲ್ವಾ, ಇದನ್ನು ಹಾಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾವು ಏನು ಪೌಡರ್ಡ್ ಮಸಾಲೆಗಳು ತೊಗೊಂಡಿದ್ವಿ, ಧನಿಯಾ, ಮೆಣಸು, ಜೀರಿಗೆ ಪುಡಿ, ಅರಶಿನ ಮತ್ತು ಉಪ್ಪು, ಇದಿಷ್ಟೂ ಹಾಕೊತಾ ಇದ್ದೀನಿ. ಇವಾಗ ಎಲ್ಲ ಮಸಾಲೆಯನ್ನು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ಈ ಮ್ಯಾರಿನೇಷನ್ನ ನಾವು ಮಿನಿಮಮ್ 15-20 ಮಿನಿಟ್ಸ್ ಬಿಡಬೇಕಾಗತ್ತೆ, ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ಈ ಕಡೆ ಕುದೀತಾ ಇದೆ, ನೀವು ನೋಡ್ಬೋದು ಈರುಳ್ಳಿ, ಬಾದಾಮಿ ಮತ್ತು ಹಸಿಮೆಣಸಿನ್ಕಾಯಿ ಬೇಯಕ್ಕೆ ಇಟ್ಕೊಂಡಿದ್ವಲ್ವ, ಕುದೀತಾ ಇದೆ ಮತ್ತು ನೀರೆಲ್ಲ ಕಮ್ಮಿ ಆಗಿದೆ, ನೀವು ಗಮನಿಸ್ಬೋದು. ಇವಾಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಮತ್ತು ನಾನು ಇವಾಗ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿಯಾದಮೇಲೆ ಇಲ್ಲಿ 2 ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, ಬೇ ಲೀಫ್. ಅದಾದಮೇಲೆ ನಾವೇನು ಹೋಲ್ ಸ್ಪೈಸಸ್ ತೊಗೊಂಡಿದ್ವಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಏಲಕ್ಕಿ, ಇದಿಷ್ಟು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಇದೆಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಅದು ಫ್ರಾಗ್ರೆನ್ಸ್ ಎಲ್ಲ ರಿಲೀಸ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ಫ್ರೈ ಮಾಡಿದ್ದಾದಮೇಲೆ ನಾನೇನು ಈ ಕಡೆ ಮಟನ್ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ, ಆಲ್ಮೋಸ್ಟು 30 ಮಿನಿಟ್ಸ್ ಆಗಿದೆ. ಇವಾಗ ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಮಟನ್ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇವಾಗ ನೀವು ನೋಡ್ಬೋದು ಮಟನ್ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ 1 ಲೋಟದಷ್ಟು ನೀರು ಹಾಕೊತೀನಿ. ನಾನೇನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಅದೇ ಬೌಲ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕೊತೀನಿ.
ಮಟನ್ ಬೆಂದು ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನೋಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ನಾವು ಸಾರು ಮಾಡೋವಾಗೆಲ್ಲ ಹಾಕೋಷ್ಟು ನೀರು ಹಾಕೋದು ಬೇಡ. ಇದು ಮಟನ್ ಬೇಯೋ ಅಷ್ಟು ಅಂದರೆ ಮಟನ್ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕವರ್ ಮಾಡಿ ಒಂದು 3-4 ವಿಸಲ್ಸ್ ಹಾಕಿಸ್ಕೊಳ್ಳೋಣ. ಇವಾಗ ಈ ಕಡೆ ಈರುಳ್ಳಿ ಮತ್ತು ಬಾದಾಮಿ ಎಲ್ಲ ಏನು ನಾವು ಬೇಯಿಸಿಟ್ಕೊಂಡಿದ್ವಿ ಅದೆಲ್ಲ ತಣ್ಣಗಾಗಿದೆ. ಇವಾಗ ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊತೀನಿ. ಇವಾಗ ಆನಿಯನ್ ಪೇಸ್ಟ್ ರೆಡಿ ಇದೆ. ಈ ಕಡೆ ಮಟನ್ ಕೂಡ 3 ವಿಸಲ್ಸ್ ಬಂದಿದೆ ಮತ್ತು ವಿಸಲ್ಲೂ ಹೋಗಿದೆ, ಪ್ರೆಷರ್ ಎಲ್ಲ ಹೋಗಿದೆ. ಇವಾಗ ನಾನು ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಲಿಡ್ಡು. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ನೀರು ನೋಡ್ಬೋದು ತುಂಬ ಕಮ್ಮಿ ಇದೆ ನೀರು ಕ್ವಾಂಟಿಟಿ. ಇದನ್ನು ನಾನು ಇವಾಗ ಒಂದು ಬಾಂಡ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಕುಕ್ಕರಲ್ಲೇ ಕಂಟಿನ್ಯೂ ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ನಾನು ಇದನ್ನು ಒಂದು ಬಾಂಡ್ಲಿಗೆ ಹಾಕ್ಕೊತಾ ಇದ್ದೀನಿ. ಬಾಂಡ್ಲಿಗೆ ಹಾಕಿ ಮತ್ತು ಇದಕ್ಕೆ ನೀರು ಬೇಕಿತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಬೇಡ, ಇದೇ ನೀರು ಸಾಕು ಅಂದ್ರೂ ಪರವಾಗಿಲ್ಲ. ನಾನು ಇದನ್ನು ಬಾಂಡ್ಲಿಯಿಂದ ಈಗ ಕುಕ್ಕರಿಂದ ಬಾಂಡ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಅರ್ಧ ಲೋಟದಷ್ಟು ಮತ್ತೆ ನೀರು ಹಾಕ್ತೀನಿ. ಯಾಕಂದರೆ ಇವಾಗ ನಾವು ಆನಿಯನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವ, ಅದು ಆನಿಯನ್ ಪೇಸ್ಟ್ ಹಾಕಿದ್ರೆ ಮತ್ತೆ ಗ್ರೇವಿ ಗಟ್ಟಿ ಬರುತ್ತೆ, ಸೊ ನೀರು ಬೇಕಾಗತ್ತೆ. ಹಾಗಾಗಿ ನಾನು ನೀರು ಹಾಕ್ಕೊತಿದ್ದೀನಿ. ನೀವು ನೋಡ್ಬೋದು ಇವಾಗ ಕುದೀತಾ ಇದೆ, ಕುದ್ದಿ ಕುದ್ದಿ ಚೆನ್ನಾಗಿ ನೀರು ಎಲ್ಲ ಕಮ್ಮಿ ಆಗ್ತಾ ಇದೆ. ಇವಾಗ ನೀರೆಲ್ಲ ಈ ಥರ ಕಮ್ಮಿ ಆಗ್ತಾ ಬರ್ತಾ ಇದೆ ಅಲ್ವಾ. ನಾನೇನು ಆನಿಯನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಪೇಸ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 20 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಆದ್ರೂ ಮಿನಿಮಮ್ ಬಿಡಬೇಕು. ನಾವು ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ನಾವೇನು ಎಣ್ಣೆ ಹಾಕಿದ್ದೀವಿ ಮತ್ತು ಮಟನಲ್ಲಿ ಏನು ಎಣ್ಣೆ ಇರುತ್ತೆ ಅದೆಲ್ಲ ರಿಲೀಸ್ ಆಗುತ್ತೆ. ಆವಾಗ ಗ್ರೇವಿದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವೆಲ್ಲ ಒಂದೋ ಮಟನ್ ಬೆಂದಿದ್ರೂ ಸಹ ಒಂದು ನೀವು 15 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಆದ್ರೂ ಸಣ್ಣ ಉರಿಲಿಟ್ಟು ಕುದಿಯೋದಕ್ಕೆ ಬಿಟ್ಟರೆ ಟೇಸ್ಟೂ ಚೆನ್ನಾಗಿರತ್ತೆ ಮತ್ತು ಸೀದೋಗತ್ತೆ ಇಲ್ಲ ತಳ ಹಿಡಿಯತ್ತೆ ಅನ್ನೋ ಭಯನೂ ಇರೋದಿಲ್ಲ. ಹಾಗಾಗಿ ನಾನಿವಾಗಿಲ್ಲಿ ನೋಡ್ಬೋದು ನೀವು ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ. ಇವಾಗ ನೀರು ಹಾಕಿದ್ಮೇಲೆ ನಾನು ಲಿಡ್ ಕವರ್ ಮಾಡಿಬಿಟ್ಟು ಒಂದು 15-20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡ್ತೀನಿ. ಇವಾಗ ಆಲ್ಮೋಸ್ಟ್ 25 ಮಿನಿಟ್ಸ್ ಆಗಿದೆ. ನಾನು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಮತ್ತು ಸಿಂಪಲ್ ಆಗಿದೆ, ಮತ್ತು ಇಂಗ್ರೀಡಿಯೆಂಟ್ಸೂ ತುಂಬ ಕಮ್ಮಿ. ಮತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು ಲೆಸ್ ಆಯಿಲ್ ಕೂಡ, ಯಾಕಂದರೆ ನಾವು ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿದ್ದೀವಿ ನೀರಲ್ಲಿ, ಎಣ್ಣೆ ಹಾಕಿ ಫ್ರೈ ಮಾಡಿಲ್ಲ. ಸೊ ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಿತ್ತು ಅಂತ ಅಂದರೆ ನನಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವುದಾದ್ರೂ ಈ ಥರ ಈಸಿ ರೆಸಿಪೀಸ್ ಗೊತ್ತಿದ್ದರೆ ನನ್ನ ಜೊತೆ ಶೇರ್ ಮಾಡಿ. ನಾನು ಇದನ್ನು ರೈಸ್ ಜೊತೆ ಸರ್ವ್ ಮಾಡಿದ್ದೆ. ಪೂರಿ ಜೊತೆಗೂ ಚೆನ್ನಾಗಿರತ್ತೆ ಅಂತ ಅನಿಸತ್ತೆ, ಏಕೆಂದರೆ ನಾನು ಪೂರಿ ಜೊತೆ ಯಾವತ್ತೂ ಸರ್ವ್ ಮಾಡಿಲ್ಲ, ಒಂದು ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಚಪಾತಿ ಮತ್ತು ದೋಸೆಗೂ ಚೆನ್ನಾಗಿರತ್ತೆ, ಅದನ್ನು ನಾವು ಟ್ರೈ ಮಾಡಿದ್ದೀವಿ. ನೀವು ಈ ರೆಸಿಪಿ ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.